ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಕುರುಕ್ಷೇತ್ರ ವರಲಕ್ಷ್ಮಿ ಹಬ್ಬದಂದು ಬಿಡುಗಡೆಯಾಗಿದೆ. ಕನ್ನಡ ಮತ್ತು ತೆಲುಗಿನಲ್ಲಿ 850 ಹೆಚ್ಚು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು, ಬಿಡುಗಡೆಯಾದ ಎಲ್ಲಾ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಒಂದು ವಾರದಲ್ಲಿ ಕುರುಕ್ಷೇತ್ರ ಗಳಿಸಿದ್ದು ಎಷ್ಟು ಗೊತ್ತಾ? ಅದನ್ನು ನೋಡುವ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ಯಾಂಡಲ್ವುಡ್ ನ ಪ್ರತಿಯೊಂದು ಸುದ್ದಿ ತಿಳಿಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಹೌದು, ಕುರುಕ್ಷೇತ್ರ ಮೊದಲ ದಿನ ಕನ್ನಡದಲ್ಲಿ 14 ಕೋಟಿ ಹಾಗೂ ತೆಲುಗಿನಲ್ಲಿ 2 ಕೋಟಿ ಗಳಿಕೆ ಮಾಡಿ ಒಟ್ಟು ಮೊದಲ ದಿನ 16 ಕೋಟಿ ಗಳಿಕೆ ಮಾಡಿತ್ತು. ಇನ್ನು ಮೊದಲ ವಾರ ಕುರುಕ್ಷೇತ್ರ 50-60 ಕೋಟಿ ಗಳಿಕೆ ಮಾಡಿದೆ. ಇನ್ನು ಒಂದು ವಾರದಲ್ಲಿ ಕುರುಕ್ಷೇತ್ರ 100 ಕೋಟಿ ಕ್ಲಬ್ಗೆ ಸೇರಲಿದೆ. ಈ ಹಿಂದೆ ಮಾಡಿದ ಎಲ್ಲಾ ಕನ್ನಡ ಚಿತ್ರಗಳ ದಾಖಲೆಯನ್ನು ಬ್ರೇಕ್ ಮಾಡಿದೆ ಅಂತಾನೆ ಹೇಳಬಹುದು. ನಿಮ್ಮ ಪ್ರಕಾರ ಕುರುಕ್ಷೇತ್ರ ಒಟ್ಟಾರಿಯಾಗಿ 8 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈಗಲೇ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಸ್ಯಾಂಡಲ್ವುಡ್ ನ ಪ್ರತಿಯೊಂದು ಮಾಹಿತಿ ತಿಳಿಯಲು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.